2000ಅಲ್ಲಿ ನಾವು 110 days 105 days ಕಲಾವಿದ ಸಿನಿಮಾ ಶೂಟಿಂಗ್. ಗೌತಮಿ ಅವರು ನಗ್ತಾರೆ, ಅವ್ರು ನಕ್ಕಾಗ ಅವ್ರು ಅಲ್ಲಿಂದ ಒಂದು ಸ್ಟಾರ್ ಕ್ರಿಯೇಟ್ ಆಗಬೇಕು ನನಗೆ ಅಂತಾರೆ. ಕ್ರಿಯೇಟಿವ್ ಐಡಿಯಾಸು ರವಿ ಸರ್ಗೆ ಇನ್ಸ್ಟೆಂಟಾಗಿ ಬರೋದು. ಇನ್ಸ್ಟೆಂಟಾಗಿ ಅಂದರೆ ಇಲ್ಲಿ ಕೂತಿದ್ರೆ ಹಿಂಗೆ ಹಿಂಗೆ ಮಾಡಿಬಿಡ್ಬೇಕು ಅಂತ ಅನ್ನೋರು. ಒಂದು ಕಾಲೇಜ್ ಅಂತ ಒಂದು ಸಿನಿಮಾಗೆ ಟೈಟ್ಲ್ ಕಾರ್ಡ್ ಶೂಟ್ ಮಾಡಿದ್ರು. ಇವಾಗ ಹೇಳ್ದಂಗೆ ಅವಾಗೇನು VFX ಇರಲಿಲ್ಲ, ಎಲ್ಲ ಲೈವ್ ಶೂಟಿಂಗ್ ನಡೀತು. 3 days ಆದಮೇಲೆ ಅದನ್ನು ಸ್ಕ್ರಾಪ್ ಮಾಡಾಕಿದ್ರು. ಸೀತಾರಾಮ್ ಸರ್ ಅಂತ ನಿಮಗೆ ಗೊತ್ತಿರ್ಬೋದು, ರವಿಚಂದ್ರನ್ ಅವ್ರ ಹತ್ರ ಕ್ಯಾಮ್ರಾಮನ್ನು. ಅಲ್ಲಿ ಒಂದು 15-20 ಸಿನಿಮಾಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾರೆ. ನನ್ನ ಕೆಲಸಗಳು ನನ್ನ ಇದಕ್ಕೆ ಎಲ್ಲ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಡೈರೆಕ್ಟರ್ಗಳು ಎಲ್ಲರೂ ಪರಿಚಯ ಆಗ್ತಾರೆ. ನಾನು 95 to up to 2002 ಚೆಲುವ, ಕಲಾವಿದ, ಯಜಮಾನ, ಸಿಂಹಾದ್ರಿ ಸಿಂಹ, ಕೋಟಿಗೊಬ್ಬ, ಸೂರಪ್ಪ. 3ನೇ ಸಿನಿಮಾ ಬಂದ್ಬಿಟ್ಟು ನಂದಿ. ರವಿಚಂದ್ರನ್ ಸ್ಕೂಲಿಂದ ಆಚೆ ಬಂದಿರೋ ಸ್ಟೂಡೆಂಟ್ಸ್ಗಳು ನಾವು ಅಂತ. ಸೊ ಅಲ್ಲಿ ಕೆಲಸ ಮಾಡಿದಂಥ ಯಾರಿಗೆ, ನನಗೆ ಅಂತಲ್ಲ, ಅವನು ಏನು ಕೆಲಸ ಕೊಟ್ಟರು ಅವನು ನಾನು ಮಾಡಲ್ಲ ಅಂತ ಹೇಳಲ್ಲ. ಹೆಗ್ಗದೆ ಸ್ಟುಡಿಯೋ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶೇಖರ್ ಚಂದ್ರ. ನಾನು ಬೇಸಿಕಲಿ ಫ್ರಮ್ ಚಿತ್ರದುರ್ಗ ಜಿಲ್ಲೆಯ ತಾಳಕಟ್ಟ ಗ್ರಾಮದಲ್ಲಿ ನಾನು ಹುಟ್ಟಿದ್ದು. ನಮ್ಮ ತಂದೆ ಒಬ್ಬರು ರೈತರು, ದೊಡ್ಡಯ್ಯ ಅಂತ ಹೇಳ್ಬಿಟ್ಟು, ತಾಯಿ ಗೌರಮ್ಮ ಹೌಸ್ ವೈಫು. ಅಲ್ಲಿಂದ ಒಂದು ಆ ಊರಲ್ಲಿ ಹುಟ್ಟಿ ನನ್ನ ಎಜುಕೇಷನ್ ಎಲ್ಲ ನಮ್ಮ ದೊಡ್ಡಮ್ಮನ ಮನೆಯಲ್ಲಾಗುತ್ತೆ ಟಿಲ್ 10th standard. ಅದಾದಮೇಲೆ ನಾನು ಬೆಂಗಳೂರಿಗೆ ಬರ್ತೀನಿ. ನಮ್ಮ ದೊಡ್ಡಮ್ಮನ ಹೆಸರು ಚಂದ್ರಮ್ಮ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾನು ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬಂದು ನಮ್ಮ ಅಂಕಲ್ ಮನೆಯಲ್ಲಿ ನಾನು PU ಓದ್ತೀನಿ. PU ಓದಾದಮೇಲೆ ನನಗೆ ಸಿನಿಮಾ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ. ನಾನು PU ಓದಬೇಕಾದ್ರೆ ಸೊ ಅಲ್ಲಿಂದ ನಾನು SJ Polytechnic ಬಂದು ಜಾಯಿನ್ ಆಗ್ತೀನಿ, ಸಿನಿಮಾಟೋಗ್ರಫಿ ಓದಬೇಕು ಅಂತ. ಸಿನಿಮಾಟೋಗ್ರಫಿ ಓದ್ತಾ ನನಗೆ ಸಿನಿಮಾದಲ್ಲಿ ತುಂಬ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಮುಂಚೆ ಫೋಟೋಗ್ರಫಿ, ಸ್ಟಿಲ್ ಫೋಟೋಗ್ರಫಿ ಅದು ಇದು ಅಂದ್ಕೊಂಡಿದ್ದವನು ಸಿನಿಮಾ ಬಗ್ಗೆ ಫೋಕಸ್ ಆಗಿ ಕೆಲಸ ಮಾಡಬೇಕು ಅಂತ ನನಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆದಾಗ, ಇನ್ಸ್ಟಿಟ್ಯೂಟು ನನ್ನ ಎಜುಕೇಷನ್ ಮುಗಿಸಾದ್ಮೇಲೆ ನಾನು ಬಂದುಬಿಟ್ಟು ಸೀತಾರಾಮ್ ಸರ್ ಅಂತ ನಿಮಗೆ ಗೊತ್ತಿರ್ಬೋದು, ರವಿಚಂದ್ರನ್ ಅವ್ರ ಹತ್ರ, ಅವರು ರವಿಚಂದ್ರನ್ ಎಲ್ಲ ಸಿನಿಮಾಗೂ ಅವರು ಕ್ಯಾಮ್ರಾಮನ್ನು, ಅವ್ರ ಹತ್ರ ಬಂದು ನಾನು ಅಸಿಸ್ಟೆಂಟಾಗಿ ಜಾಯಿನ್ ಆಗ್ತೀನಿ. ಸೊ ನನಗೆಲ್ಲ ಅದೆಲ್ಲ ಒಂದು ಪ್ರೋಸೆಸ್, ಅದು ಆರಾಮಾಗಿ ಸಿಕ್ಬಿಡುತ್ತೆ. ಸೊ ಅಸಿಸ್ಟೆಂಟಾಗಿ ಬಂದು ಜಾಯಿನ್ ಆದಾದಮೇಲೆ ಅಲ್ಲಿ ಒಂದು 1.5 year ವರ್ಕ್ ಮಾಡಾದಮೇಲೆ ನಾನು ಇನ್ನೊಬ್ಬರು ಕ್ಯಾಮ್ರಾಮನ್ನು ರಮೇಶ್ ಬಾಬು ಅವರು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾನು ಎಗೈನ್ ಮತ್ತೆ ಅವ್ರ ಹತ್ರ ನಾನು ಹೋಗಿ ಜಾಯಿನ್ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ಒಂದು 15-20 ಸಿನಿಮಾಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತೀನಿ. ಅದಾದಮೇಲೆ ನನ್ನ ಕೆಲಸಗಳು ನನ್ನ ಇದಕ್ಕೆ ಎಲ್ಲ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಡೈರೆಕ್ಟರ್ಗಳು ಎಲ್ಲರೂ ಪರಿಚಯ ಆಗ್ತಾರೆ. ನಾನು 95 to up to 2002 ವರ್ಕ್ ಮಾಡ್ತೀನಿ. ನಾನು ಅಸಿಸ್ಟೆಂಟಾಗಿ ತುಂಬ ಸಿನಿಮಾ ಮಾಡಿದ್ದೀನಿ. ಹಂಗೆ ನೋಡಿದರೆ ಚೆಲುವ, ಕಲಾವಿದ, ಆಮೇಲೆ ಯಜಮಾನ, ಸಿಂಹಾದ್ರಿ ಸಿಂಹ, ಆಮೇಲೆ ಅದಾದಮೇಲೆ ಕೋಟಿಗೊಬ್ಬ, ಸೂರಪ್ಪ, ತುಂಬ ಸಿನಿಮಾಗಳು ವರ್ಕ್ ಮಾಡಿದ್ದೀನಿ. ಆ ಥರ ವರ್ಕ್ ಮಾಡಾದಮೇಲೆ ನಾನು ನೀಲಮೇಘ ಶ್ಯಾಮ ಅನ್ನೋ ಒಂದು ಸಿನಿಮಾಯಿಂದ ಇಂಡಿಪೆಂಡೆಂಟ್ ಕ್ಯಾಮ್ರಾಮನ್ ಆಗ್ತೀನಿ. ಸೊ ಸುಜನ್ ಲೋಕೇಶ್ ಅವರು, ಆಮೇಲೆ ರಾಧಿಕಾ ಅವರು, ನಾನು ಎಲ್ಲರೂ ಒಂದೇ ಸರಿ ಇಂಡಸ್ಟ್ರಿಗೆ ಬಂದಂಗೆ. ಅದು 2002ನಲ್ಲಿ ಇಂಡಿಪೆಂಡೆಂಟ್ ಆಗ್ತೀನಿ. ಅಲ್ಲಿಂದ ನನಗೇನಾಗುತ್ತೆ ಅಂದರೆ, ನನಗೆ ಆಲ್ರೆಡಿ ತುಂಬ ಜನ ಡೈರೆಕ್ಟರ್ಸ್ಗಳ ಜೊತೆ ಕೆಲಸ ಮಾಡಿದ್ರಿಂದ, ದೊಡ್ಡ ಡೈರೆಕ್ಟರ್ಗಳು, ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ನಾನು ಕೆಲಸ ಮಾಡಿದ್ರಿಂದ ಎಲ್ಲರೂ ಪರಿಚಯ ಇರ್ತಾರೆ. ಸೊ ಇಮ್ಮಿಡಿಯೇಟಾಗಿ ನನಗೆ ನಾಗಣ್ಣ ಸರ್ ಕರೆದ್ಬಿಟ್ಟು ನನಗೆ 2ನೇ ಸಿನಿಮಾ ಕೊಡ್ತಾರೆ, ಪ್ರೇಮ ಕೈದಿನ. ಸೊ ಅದಾದಮೇಲೆ ನನಗೆ 3ನೇ ಸಿನಿಮಾ ಬಂದ್ಬಿಟ್ಟು ನಂದಿ, ಸುದೀಪ್ ಸರ್ದು. ರಾಜೇಂದ್ರ ಬಾಬು ಸರ್ ಕರೆದ್ಬಿಟ್ಟು ನನಗೆ ಸಿನಿಮಾ ಕೊಡ್ತಾರೆ. ಅದಾದಮೇಲೆ ನಾನು ಬಾಬಾ ಅವರ ರಸಿಕ ಮಾಡ್ತೀನಿ. ಅಲ್ಲಿಂದ ಹಂಗೆ ನನ್ನ ಜರ್ನಿ ಹಂಗೆ ಕಂಟಿನ್ಯೂ ಆಗುತ್ತೆ. ಅಲ್ಲಿಂದ ನಾನು ಗಣೇಶ್ ಅವ್ರದ್ದು ಒಂದು 5 ಸಿನಿಮಾ ಮಾಡ್ತೀನಿ. ಕೃಷ್ಣಯಿಂದ ಹಿಡಿದು ಕಂಟಿನ್ಯೂಸ್ ಆಗಿ ಒಂದು 5 ಸಿನಿಮಾ ಮಾಡ್ತೀನಿ. ಅಲ್ಲಿಂದ ಮತ್ತೆ ಬಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಕೃಷ್ಣನ್ ಲವ್ ಸ್ಟೋರಿ ಮಾಡ್ತೀನಿ. ಈ ಕಡೆ ಸುದೀಪ್ ಸರ್ದು ಬಚ್ಚನ್ ಸಿನಿಮಾ ವರ್ಕ್ ಮಾಡ್ತೀನಿ. ಅಲ್ಲಿಂದ ಮಾಣಿಕ್ಯ ಮಾಡ್ತೀನಿ. ಈ ಥರ ನನಗೆ ಹಂಗೆ ನೋಡಿದರೆ ನನಗೆ ಐ ಆಮ್ ಲಕ್ಕಿ ಫೆಲೋ ಇಂಡಸ್ಟ್ರಿನಲ್ಲಿ. ಸೊ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಲೇ ಇದ್ದೀನಿ. ಟಿಲ್ ಟುಡೇ ಕಂಟಿನ್ಯೂಸ್ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಈಗ ರಾಣ ಸಿನಿಮಾ ವರ್ಕ್ ಮಾಡ್ತಾಯಿದ್ದೀನಿ. ಈಗ ಏನು ಮಾಡ್ತಾಯಿದ್ದೀನಿ, ಅಟ್ ಎ ಟೈಮ್ ಒಂದು ಸಿನಿಮಾ ವರ್ಕ್ ಮಾಡ್ತೀನಿ ಅಷ್ಟೇ ನಾನು. ಸೊ ಟೂ ಮೆನಿ ಪ್ರಾಜೆಕ್ಟ್ಸ್ನ ತೊಗೊಳಲ್ಲ. ಇದಕ್ಕೆ ಬಿಫೋರು ಕೋಟಿಗೊಬ್ಬ 3 ಫಿನಿಶ್ ಮಾಡಿ ರಾಣ ಕಂಪ್ಲೀಟಿಂಗ್ ಸ್ಟೇಜಲ್ಲಿದೆ. ಅದಾದಮೇಲೆ ನೆಕ್ಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ. ನಿನಗಾಗಿ ಹಿಟ್ ಆದಮೇಲೆ ನೀವು ಪ್ರೇಮ ಕೈದಿ ಮಾಡೋದಲ್ವಾ ಸರ್ ಸೆಕೆಂಡ್ ಸಿನಿಮಾ ನಿನಗಾಗಿ? ಆ್ಯಕ್ಚುಲಿ ರಮೇಶ್ ಬಾಬು ಸರ್ ಕ್ಯಾಮ್ರಾಮನ್, ಅದಕ್ಕೆ ನಾನು ಅಸಿಸ್ಟೆಂಟ್. ಆ್ಯಕ್ಚುಲಿ ನಿನಗಾಗಿ ನಾನು ಫುಲ್ ಟೈಮ್ ನಾನಲ್ಲ ಕ್ಯಾಮ್ರಾಮನ್ ಸರ್. ಅಲ್ಲಿ ಪರಿಚಯ ಆಗಿದ್ದೆ ನನಗೆ ಮಹೇಂದರ್ ಸರ್. ಅಲ್ಲಿ ನನ್ನನ್ನು ಗುರುತಿಸ್ತಾರೆ, ಅಲ್ಲಿಂದ ಗುರುತಿಸಿ ಆದಮೇಲೆ ನನಗೆ ಮಹೇಂದರ್ ಸಾರು ನನಗೆ ಪ್ರೀತಿಗಾಗಿ ಅನ್ನೋ ಒಂದು ಸಿನಿಮಾಗೆ ನನ್ನನ್ನು ಇಂಡಿಪೆಂಡೆಂಟ್ ಕ್ಯಾಮ್ರಾಮನ್ ಆಗಿ ಅವ್ರು ಆಫರ್ ಮಾಡ್ತಾರೆ. ಸೊ ನನಗೋಸ್ಕರ ಅವ್ರು ತುಂಬ ಫೈಟ್ ಮಾಡ್ತಾರೆ. ಅಲ್ಲಿಂದಲೇ ನನ್ನ ಹೆಸರು ಚಂದ್ರಶೇಖರ್ ಇದ್ದಿದ್ದು ಶೇಖರ್ ಚಂದ್ರ ಆಗಿ ಮಹೇಂದರ್ ಸಾರೇ ನನ್ನ ಹೆಸರನ್ನ ಚೇಂಜ್ ಮಾಡೋದು. ನನಗೇನಾದರೂ ಈಗ ಶೇಖರ್ ಚಂದ್ರ ಅಂತ ಒಂದು ಹೆಸರಿದ್ದರೆ ಆ ಕ್ರೆಡಿಟ್ ಫುಲ್ಲು ಮಹೇಂದರ್ ಸರ್ಗೆ ಹೋಗುತ್ತೆ, ಅದು ಅವ್ರು ಕೊಟ್ಟ ಹೆಸರು. ಪ್ರೇಮ ಕೈದಿ ನೀವು ವರ್ಕ್ ಮಾಡ್ತೀರಾ, ಬಟ್ ಒಂದು ದೊಡ್ಡ ಜವಾಬ್ದಾರಿ ಇರಲ್ಲ ಸರ್ ನಿಮ್ಮ ಎದುರುಗಡೆ, ಯಾಕಂದ್ರೆ ನಿನಗಾಗೆಲ್ಲ ಹಿಟ್ ಆಗಿರುತ್ತೆ, ಒಳ್ಳೆ ನೇಮ್ ಇರುತ್ತೆ. ಹೌದೌದು, ಅವತ್ತಿಗೆ ವಿಜಯ ರಾಘವೇಂದ್ರ ದೊಡ್ಡ ಸ್ಟಾರ್. ಸೊ ನಾನಿನ್ನೂ ಅಪ್ಕಮಿಂಗ್ ಬಡಿಂಗ್ ಕ್ಯಾಮ್ರಾಮನ್ನು, ನನಗೆ ಸೀನಿಯರ್ ಪ್ರೊಡಕ್ಷನ್ ಹೌಸು, ಸೀನಿಯರ್ ಡೈರೆಕ್ಟ್ರು, ಅವ್ರ ಜೊತೆ ನಾನು ಕೆಲಸ ಮಾಡಬೇಕಾಗಿರುತ್ತೆ. ಬಟ್ ನನಗೇನು ಈಸಿ ಆಗ್ತಾಯಿತ್ತು ಅಂದರೆ, ನನಗೆ ವರ್ಕ್ ಮಾಡೋಕ್ಕೆ ಯಾಕೆ ಈಸಿ ಆಗ್ತಾಯಿತ್ತು ಅಂದರೆ, ನಾನು ರವಿಚಂದ್ರನ್ ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಕೆಲಸ ಮಾಡಿಬಿಟ್ಟಿದ್ದು ನಾವು, ಸೀತಾರಾಮ್ ಸರ್ ಕೆಳಗಡೆ. ಸೊ ನಮಗದು ದೊಡ್ಡ ಬೇಸಿಕ್ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದು ನಾವು. ಸೀತಾರಾಮ್ ಸರ್ ಆ್ಯಂಡ್ ರಮೇಶ್ ಬಾಬು ಸರ್ ಹತ್ರ ದೊಡ್ಡ ದೊಡ್ಡ ಸಿನಿಮಾಗಳು ವರ್ಕ್ ಮಾಡಿದ್ರಿಂದ ನಮಗೆ ಸಿನಿಮಾ ಹ್ಯಾಂಡಲ್ ಮಾಡೋದು, ಶೂಟಿಂಗ್ ಅನ್ನೋದು ನಮ್ಗೆ ಈಸಿ ಆಗಿಬಿಟ್ಟಿತ್ತು. ಸೊ ಅಲ್ಲಿದ್ದಾಗಲೇ ನಾವು ಚೆನ್ನಾಗಿ ಫೈನ್ ಟ್ಯೂನ್ ಮಾಡಿಬಿಟ್ಟಿದ್ರು ನಮ್ಮನ್ನು ಅಸಿಸ್ಟೆಂಟ್ ಆಗಿದ್ದಾಗ. ಹೆಂಗಿರುತ್ತೆ ಸರ್ ರವಿಚಂದ್ರನ್ ಸರ್ ಜೊತೆ ಕೆಲಸ ಮಾಡೋ ಅನುಭವಗಳು? ಈಗ ಸೊ ಫ್ಯಾಂಟಾಸ್ಟಿಕ್ ಕಲಾವಿದ ಸಿನಿಮಾಗಳೆಲ್ಲ ಮಾಡಿ ಕೇಳ್ತಾ ಇದ್ದೀನಿ, ಒಂದು ಅನುಭವ ಹೇಳಿ ಸರ್. ಅದೊಂದು ಯೂನಿವರ್ಸಿಟಿ, ನಾವು ಇವತ್ತಿಗೂ ನಾವು ಅದನ್ನೇ ಹೇಳೋದು, ರವಿಚಂದ್ರನ್ ಸ್ಕೂಲಿಂದ ಆಚೆ ಬಂದಿರೋ ಸ್ಟೂಡೆಂಟ್ಸ್ಗಳು ನಾವು ಅಂತ. ಸೊ ಅಲ್ಲಿ ಕೆಲಸ ಮಾಡಿದಂಥ ಯಾರಿಗೆ, ನನಗೆ ಅಂತಲ್ಲ, ಅವನು ಏನು ಕೆಲಸ ಕೊಟ್ಟರು ಅವನು ನಾನು ಮಾಡಲ್ಲ ಅಂತ ಹೇಳಲ್ಲ, ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಅಷ್ಟು ರೆಡಿಯಾಗಿ ನಾವು ಆಚೆ ಬರ್ತೀವಿ. ಅದನ್ನು ನಾವು ಯಾವತ್ತೂ ರವಿ ಸರ್ ಸ್ಕೂಲ್ ಅಂತಲೇ ಕರಿತೀವಿ ನಾವು. ಸೊ ಅದು ಬರೀ ಅಲ್ಲೇನು ಕೆಲಸ ಕಲಿಯಲ್ಲ, ಹೆಂಗೆ ಒಂದು ಸಿನಿಮಾ ಅನ್ನೋದನ್ನು ಫುಲ್ ಕಲಿಸ್ಕೊಡುತ್ತೆ. ಸಿನಿಮಾ ಹೆಂಗಿರಬೇಕು, ಸಿನಿಮಾ ಹೆಂಗೆ ಆಫ್ಟರ್ ಶೂಟಿಂಗ್, ಬಿಫೋರ್ ಶೂಟಿಂಗ್ ಪ್ರಿಪರೇಷನ್ ಹೆಂಗೆ, ಎಲ್ಲದನ್ನು ಅಲ್ಲಿ ಕಲ್ತ್ಕೊಡುತ್ತೆ. ಅದೇ ಹೇಳಿದ್ನಲ್ಲ ನಾನು, ಅಲ್ಲಿ ಕಲ್ತಿದ್ದು ನನಗೆ ಇಂಡಸ್ಟ್ರಿನಲ್ಲಿ ನನಗೆ ಸ್ಟ್ರಗಲ್ಲೇ ಬರಲಿಲ್ಲ ನಮಗೆ. ಸೊ ಕಂಟಿನ್ಯೂಸ್ ಆಗಿ ಶೂಟಿಂಗ್ ಮಾಡ್ತಾ ಹೋದ್ವಿ ಅಷ್ಟೇ, ಅಲ್ಲಿ ಕಲ್ತಿರೋದನ್ನು ನಾವು ಇಲ್ಲಿ ಬಂದು ಅಪ್ಲೈ ಮಾಡ್ತಾ ಹೋದ್ವಿ ಅಷ್ಟೇ. ಸೊ ಹಂಗಾಗಿ ನಮಗೆ ಯಾವುದು ಮೇಜರ್ ಚಾಲೆಂಜ್ ಅನ್ನಿಸ್ತಾ ಇರಲಿಲ್ಲ. ಇವತ್ತು ಒಂದು ಸಿನಿಮಾ ಅಂತ ಹೇಳಿದ್ರೆ ಸೆಟ್ಗಳನ್ನು ಹಾಕೋದೆಲ್ಲ ಕಾಮನ್ ಆಗಿಬಿಟ್ಟಿದೆ, ಆದರೆ ಆವಾಗಲೇ ರವಿಚಂದ್ರನ್ ಸರ್ ಯಾವುದಾದ್ರು ಹೊಸ ಹಾಡುಗಳನ್ನು ತೋರಿಸ್ಬೇಕಾದ್ರೆ ಏನೋ ಒಂದು ಹೊಸ ಬಗ್ಗೆ ತೋರಿಸ್ತಿದ್ರು, ಸೆಟ್ಗಳನ್ನು ಯೂಸ್ ಮಾಡ್ತಿದ್ರು. ಹಾಡು ಅಷ್ಟೇ ಅಲ್ಲ, ನಾವು 100 days ಶೂಟಿಂಗ್ ಇವತ್ತು ಹೇಳ್ತಾರಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, 2000 ನಾವು 110 days 105 days ಕಲಾವಿದ ಸಿನಿಮಾ ಶೂಟಿಂಗ್. ಸೊ ಆವಾಗಲೇ ನಾವು ಆ ಬಜೆಟ್ ಸಿನಿಮಾಗಳು ಶೂಟಿಂಗ್ ಮಾಡ್ತಾಯಿದ್ವಿ ಅಸಿಸ್ಟೆಂಟ್ ಆಗಿದ್ದಾಗಲೇ. ಸೊ ಹಂಗಾಗಿ ನಮಗೆ ಯಾವುದೂ ದೊಡ್ಡದು ಅಂತ ಅನಿಸ್ತಾನೆ ಇರಲಿಲ್ಲ. ಅಲ್ಲಿಂದ ಆಚೆ ಬಂದ್ಬಿಟ್ಟು ಏನೇ ಸಿನಿಮಾ ನಾವು ಮಾಡ್ತಾಯಿದ್ರು ಓಕೆ ನಾನು ಶೂಟ್ ಮಾಡ್ತೀನಿ, ನನಗೆ ಆ ಕಾನ್ಫಿಡೆನ್ಸ್ ಇತ್ತು. ನಿಮಗೆ ಸೆಟ್ ಆಗಲಿ, ದೊಡ್ಡ ದೊಡ್ಡ ಸೆಟ್ ಏನೇ ಎರೆಕ್ಟ್ ಮಾಡಿದ್ರು ನಮಗೆ ಯಾವುದು ಇದು ಅನ್ನಿಸ್ತಾ ಇರಲಿಲ್ಲ, ವಸ್ತು ಅಂತ ಏನು, ಯಾಕೆಂದ್ರೆ ನಾವು ಅಲ್ಲಿ ನೋಡಿಬಿಟ್ಟಿದ್ವಿ. ಅದಕ್ಕೆ ಯೂಜ್ ಸ್ಕೇಲ್ ಅಂತ ಇವತ್ತೇನು ಹೇಳ್ತಾರಲ್ವ, ಅದನ್ನು ಅವತ್ತು 2000 ರವಿ ಸರ್ ಎಲ್ಲ ಆ ಥರ ಸೆಟ್ಗಳು ಆ ಥರ ಇದರಲ್ಲೆಲ್ಲ ವರ್ಕ್ ಮಾಡಿಬಿಟ್ಟಿದ್ವಿ. ಹಂಗಾಗಿ ನಮ್ಗೆ ಯಾವುದೂ ದೊಡ್ಡದು ಅನಿಸ್ತಾ ಇರಲಿಲ್ಲ. ದೊಡ್ಡ ದೊಡ್ಡ ಸೆಟ್ಗಳು ಅವತ್ತೇ ಅವರು ಎರೆಕ್ಟ್ ಮಾಡಿ ಅವತ್ತೇ ಶೂಟಿಂಗ್ ಮಾಡಿ, ಇವತ್ತೇನು 100 days 150 days ಅಂತ ಹೇಳ್ತಾರಲ್ವ, ಆವಾಗಲೇ 2000 ಅವರು ಅವಾಗಲೇ ಕಲಾವಿದ ಮಾಡಬೇಕಾದ್ರೆ 100 days ಕ್ರಾಸ್ ಮಾಡಿಬಿಟ್ಟು ಶೂಟಿಂಗ್ ಮಾಡಿದಂತಹ ಡೈರೆಕ್ಟ್ರು. ಅವ್ರ ಜೊತೆ ಕೆಲಸ ಮಾಡಿರೋದು ನಮಗೆ ದೊಡ್ಡ ಇದು ಪ್ಲಸ್. ಸೀತಾರಾಮ್ ಸರ್ ಜೊತೆ ಅವ್ರ ಜೊತೆ ಕೆಲಸ ಮಾಡಿರೋದು ದೊಡ್ಡ ದೊಡ್ಡ ಪ್ಲಸ್. ಆಮೇಲೆ ಈ ಕಡೆ ಬಂದರೆ ರಮೇಶ್ ಬಾಬು ಸರ್. ಸೊ ಅಲ್ಲಿ ಯಜಮಾನ ಈ ಥರ ಸಿನಿಮಾಗಳನ್ನೆಲ್ಲ ಮಾಡೋದು, ಅಲ್ಲಿ ನಮಗೆ 2 ಸ್ಕೂಲ್. ನನಗೆ ಈ ಕಡೆ ದೊಡ್ಡ ಸಿನಿಮಾ ಮಾಡೋದು ಕಲ್ತ್ಕೊಂಡೆ, ಈ ಕಡೆ ಚಿಕ್ಕ ಸಿನಿಮಾ, ಒಂದು ಚಿಕ್ಕ ಬಜೆಟೆಡ್ ವರ್ಷನ್ ಸಿನಿಮಾ ಮಾಡಬೇಕು ಅಂದರೆ ಅದಕ್ಕೂ ಸ್ಕಿಲ್ ಬೇಕು. ಒಂದು ದೊಡ್ಡ ಕ್ಯಾಮ್ರಾಮನ್ನು ಸಡನ್ನಾಗಿ ಸ್ಕ್ವೀಸ್ ಮಾಡಿದರೆ ಕಟ್ ಹಾಕ್ದಂಗೆ ಆಗುತ್ತೆ. ಇಲ್ಲಿ ಇವ್ರ ಹತ್ರ ಬಂದಾಗ ಎರಡನ್ನೂ ಕಲಿಸ್ಕೊಟ್ರು ನನಗೆ. ಸೊ ಹಂಗಾಗಿ ನಾನಿವಾಗ 2 ಸಿನಿಮಾನ ನಾವು ಈಸಿಯಾಗಿ ಹ್ಯಾಂಡ್ಲ್ ಮಾಡ್ತಾಯಿರ್ತೀವಿ. ಸೊ ಅದು ನನಗೆ ತುಂಬ ಯೂಸ್ಫುಲ್ ಆಯಿತು ಅಲ್ಲಿಂದ. ಕರೆಕ್ಟ್. ರವಿಚಂದ್ರನ್ ಸರ್ ಜೊತೆಗೆ ಯಾವುದಾದ್ರೂ ವಾವ್ ಅನ್ನೋ ಫ್ಯಾಕ್ಟರ್ ಇದೆಯಾ ಸರ್ ನಿಮಗೆ, ನೆನೆಸ್ಕೊಂಡ್ರೆ ಇವತ್ತಿಗೂ ಮರೆಯಲಾಗಲ್ಲ ಅಂತ? ರವಿ ಸರ್ ಜೊತೆ ತುಂಬ ಇದೆ ಆ ಥರ. ಅಂದರೆ ನನಗೆ ಚೆಲುವ ಅನ್ನೋ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಹೆಸರು ಗೌತಮಿ ಅವರು ನಗ್ತಾರೆ. ಆ್ಯಕ್ಚುಲಿ ನಕ್ಕಾಗ ಅವರು ಅಲ್ಲಿಂದ ಒಂದು ಸ್ಟಾರ್ ಬರಬೇಕು ಅಂತ ಕೇಳ್ತಾರೆ. ಇವತ್ತು VFX ಇದೆ, ಎಲ್ಲದೂ ಇದೆ, ಅವತ್ತಿಗೇನೂ ಇಲ್ಲ. ಗೌತಮಿ ಅವರು ನಗ್ತಾರೆ, ಅವ್ರು ನಕ್ಕಾಗ ಅವ್ರು ಅಲ್ಲಿಂದ ಒಂದು ಸ್ಟಾರ್ ಕ್ರಿಯೇಟ್ ಆಗಬೇಕು ನನಗೆ ಅಂತಾರೆ. ಇಮ್ಮಿಡಿಯೇಟಾಗಿ ನನ್ನ ಗುರು ಸೀತಾರಾಮ್ ಸಾರು ಓಕೆ ಮಾಡೋಣ ಅಂತ ಅಂದ್ಬಿಡ್ತಾರೆ. ನಾವೆಲ್ಲ ಹೊಸಬ್ರು ಅವಾಗಿನ ಇಂಡಸ್ಟ್ರಿಗೆ, ಅವಾಗ ಹೆಂಗೆ ಇದು. ಸೊ ಎಷ್ಟು ಸಿಂಪಲಾಗಿ ಶೂಟ್ ಮಾಡ್ತಾರೆ ಅಂದರೆ ನಾವೇ ಅಂದ್ಕೊಂಬಿಟ್ಟು ಇಷ್ಟು ಈಸಿನ ಒಂದು ಆ ಟೈಮಿಂಗು ಇದು ಅವಾಗೆಲ್ಲ ಮಿಚ್ಚಲ್ ಕ್ಯಾಮ್ರಾ ಇರೋದು ಸ್ಪೆಷಲ್ ಎಫೆಕ್ಟ್ಸ್ ಅಂದರೆ ಎಷ್ಟು ಈಸಿಯಾಗಿ ಶೂಟಿಂಗ್ ಮಾಡಿಬಿಡೋರು ಅಂದರೆ ಸೀತಾರಾಮ್ ಸರ್ ನಾವು ಅಲ್ಲಿಂದ ತುಂಬ ಕಲಿತು. ಅವಾಗ ಮಿಚ್ಚಲ್ ಕ್ಯಾಮ್ರಾ ಇಟ್ಬಿಟ್ಟು ಮಾಡ್ತಾಯಿದ್ರು, ಅದಲ್ಲದೆ ಡಬಲ್ ಆ್ಯಕ್ಟಿಂಗು ಅದೆಲ್ಲ ಎಫೆಕ್ಟ್ಸ್ಗಳು ತುಂಬ ಕ್ರಿಯೇಟಿವ್ ಐಡಿಯಾಸು ರವಿ ಸರ್ಗೆ ಇನ್ಸ್ಟೆಂಟಾಗಿ ಬರೋದು. ಇನ್ಸ್ಟೆಂಟಾಗಿ ಅಂದರೆ ಇಲ್ಲಿ ಕೂತಿದ್ರೆ ಹಿಂಗೆ ಹಿಂಗೆ ಮಾಡಿಬಿಡ್ಬೇಕು ಅಂತ ಅನ್ನೋರು. ಸೊ ಅದನ್ನು ನಾವು ಅಚೀವ್ ಮಾಡ್ತಾಯಿದ್ವಿ. ಸೊ ಅದು ಅವರಿಗೆ ತುಂಬ ಇಷ್ಟ ಆಗೋದು. ಏನು ನಾವು ಏನು ಕೇಳಿದ್ರು ಆಗಲ್ಲ ಅಂತ ಹೇಳ್ತಾನೆ ಇರಲಿಲ್ಲ ಸೀತಾರಾಮ್ ಸರ್, ಓಕೆ ಮಾಡೋಣ ಅನ್ನೋರು. ಆ ಶಾರ್ಟೆಲ್ಲ ಇವತ್ತಿಗೆ ಯಾರಿಗೂ ಅರ್ಥ ಆಗಲ್ಲ. ಆ್ಯಕ್ಚುಲಾಗೆ ಮಿಚುವಲ್ ಕ್ಯಾಮ್ರಾ ಇರೋದು, ಫೇಡ್ ಇನ್ ಫೇಡ್ ಔಟ್ ಮ್ಯಾನ್ಯುವಲ್ಲಾಗಿ ಆಗೋದು. ಇವಾಗೇನು ಆಫ್ಟರ್ ಶೂಟಿಂಗ್ ಆದಮೇಲೆ ಆಗುತ್ತೆ. ಇವಾಗ ಗ್ರೀನ್ ಮ್ಯಾಟ್ ಇದೆ, ಅವಾಗ ಯಾವುದು ಗ್ರೀನ್ ಮ್ಯಾಟ್ ಆ ಎಫೆಕ್ಟ್ಸ್ ಎಲ್ಲ ಏನೂ ಇರಲಿಲ್ಲ. ಅವಾಗೆಲ್ಲ ಮಾಸ್ಕ್ ಕಟ್ ಮಾಡೋರು, ಮಾಸ್ಕ್ ಹಾಕೋರು. ಇಟ್ಸ್ ಅ ಬಿಗ್ ಪ್ರೋಸೆಸ್. ಅದನ್ನು ಇವರೆಷ್ಟು ಈಸಿ ಮಾಡ್ಕೊಂಬಿಟ್ಟಿದ್ರು ಅಂದರೆ ತುಂಬ ಈಸಿಯಾಗಿ ಶೂಟಿಂಗ್ ಮಾಡೋರು. ಸೊ ಅಲ್ಲಿಂದ ನಾನು ಅಲ್ಲಿಂದ ಕಲಿತಿದ್ದೆ. ಈ ಥರ ವಿಷಯಗಳನ್ನ ನಾನು ತುಂಬ ಕಲಿತಾ ಬಂದೆ. ಸೊ ನಮಗೆ ಅದು ನಾನು ಅಲ್ಲಿಂದ ಆ ಸ್ಕೂಲಿಂದ ಆಚೆ ಬಂದ ಮೇಲೆ ನನಗೆ ತುಂಬ ಯೂಸ್ ಆಯಿತು. ನಮಗೆ ಏನು ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಏನು ಕಲಿತು ಅದ್ರದ್ದು 10 times ಪ್ರಾಕ್ಟಿಕಲ್ ಇದನ್ನು ನಾವು ಇಲ್ಲಿ ಕಲ್ತೀವಿ ರವಿ ಸರ್ ಹತ್ರ. ಸೊ ಪರ್ಟಿಕ್ಯುಲರ್ ಆ ಶಾರ್ಟ್ ಹೆಂಗೆ ತೆಗಿತಾರೆ ಅಂತ ನಾನು ಆ ಶಾರ್ಟ್ ಏನಿಲ್ಲ, ತುಂಬ ಸಿಂಪಲಾಗಿ ತೆಗೆದುಬಿಟ್ರು ನಮ್ಮ ಸೀತಾರಾಮ್ ಸರ್. ನಮಗೆ ನಿಲ್ಲಿಸಿದ್ರು, ಗೌತಮಿ ಅವ್ರನ್ನ ಶೂಟ್ ಮಾಡಿದರು, ನಗ ಕೇಳಿದರು, ಶೂಟ್ ಮಾಡಿದರು. ಅದಾದಮೇಲೆ ಒಂದು ಲೈಟ್ ಇಟ್ಬಿಟ್ಟು ಒಂದು ಬ್ಲ್ಯಾಕ್ ಪೇಪರ್ಗೆ ಹೋಲ್ ಮಾಡಿಬಿಟ್ಟು ಸ್ಟಾರ್ ಫಿಲ್ಟ್ರ್ ಹಾಕ್ಬಿಟ್ಟು ಶೂಟ್ ಮಾಡಿಬಿಟ್ಟು ಅದು ಫೇಡ್ ಇನ್ ಫೇಡ್ ಔಟ್ ಏನಿದೆಯಲ್ಲ ಅದು ಟೈಮಿಂಗಲ್ಲಿ ಕರೆಕ್ಟಾಗಿ ಲಿಪ್ ಓಪನ್ ಮಾಡಬೇಕಾದ್ರೆ ಫೇಡ್ ಔಟ್ ಆಗುತ್ತೆ. ಸೊ ಮುಂಚೆ ಫೇಡ್ ಇನ್ ಆಗಿರುತ್ತೆ, ಕರೆಕ್ಟಾಗಿ ಅವಾಗ ಫೇಡ್ ಔಟ್ ಆದರೆ ಕರೆಕ್ಟ್ ಇದನ್ನು ಸಿಂಕ್ ಮಾಡಿಬಿಟ್ಟು ಶೂಟ್ ಮಾಡಿಬಿಟ್ರು. ಸೊ ನಾವು ಲ್ಯಾಬಿಗೂ ಅವಾಗೆಲ್ಲ ಏನಂದರೆ ಸ್ಪೆಷಲ್ ಎಫೆಕ್ಟ್ ಶೂಟ್ ಮಾಡಿದರೆ ನಮಗೆ ಲ್ಯಾಬಲ್ಲಿ ನಮ್ಮ ರಾಮಮೂರ್ತಿ ಅವರು ಇರೋರು, ಅವ್ರು ನೋಡಿ ಓಕೆ ಅನ್ನೋ ತನಕಲ್ಲೂ ನಮಗೊಂದು ಇದಿರೋದು ಕ್ಯೂರಿಯಾಸಿಟಿ ಹೆಂಗಿರುತ್ತೆ ಅಂತ. ಅದು ನಮ್ಮ ಸೀತಾರಾಮ್ ಸರ್ಗೆ ಇರಲಿಲ್ಲ, ಅವ್ರದ್ದು ಸೋ ಕಾನ್ಫಿಡೆನ್ಸ್ ಅವರು. ಬಟ್ ನಮ್ಗಳಿಗಿರೋದು ನಾವು ಸಾಯಂಕಾಲ ಶೂಟ್ ಮುಗಿಸ್ಕೊಂಡು ಸೀದಾ ಅಲ್ಲಿಗೆ ಹೋಗ್ತಾಯಿದ್ವಿ, ಹೆಂಗಿದೆ ಸರ್ ನೋಡಬೇಕಲ್ಲ ಅಂತ. ಅವ್ರು ಅಷ್ಟೊತ್ತಿಗೆ ಡೆವಲಪ್ ಮಾಡಿ ಎಲ್ಲ ಚೆಕ್ ಮಾಡಿ ನೋಡಿ, ಅವಾಗೆಲ್ಲ ಏನು ಸ್ಕ್ರೀನಲ್ಲೆಲ್ಲ ಹಾಕ್ಕೊಂಡು ಇಮಿಡಿಯೇಟಾಗೆಲ್ಲ ನೋಡೋಕೆ ಆಗ್ತಾ ಇರಲಿಲ್ಲ. ಅವರು ಒಂದು ಮೂವಿಯೆಲ್ಲ ಸ್ಟೀಮ್ ಬ್ಯಾಕ್ ಇದ್ದಿರೋದು ಅದರಲ್ಲಿ ಪ್ರೊಜೆಕ್ಟ್ ಮಾಡ್ಕೊಂಡು ಹಂಗೆ ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಡೋರು. ಸೊ ನಮಗೆ ಅಷ್ಟೊಂದೆಲ್ಲ ಫ್ರೀಡಮ್ ಇರಲಿಲ್ಲ. ಸೊ ಅದನ್ನು ಹೋಗಿ ಸ್ಕ್ರೀನಲ್ಲಿ ಹಾಕ್ಕೊಂಡು ಪ್ರಿಂಟ್ ಹಾಕಿ ನೋಡಿ, ಅದು ಕಾಸ್ಟ್ ಪ್ರೋಸೆಸ್, ಅದು ನೆಗೆಟಿವ್ ಅಲ್ವಾ, ನೆಗೆಟಿವಲ್ಲಿರೋದು. ಅವ್ರು ನೆಗೆಟಿವಲ್ಲಿ ನೋಡಿಬಿಟ್ಟು ಪರ್ಫೆಕ್ಟಾಗಿದೆ ಅಂತ ಹೇಳ್ಬಿಡೋರು. ಸೊ ನಮಗೆ ಅಂಟಿಲ್ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡೋ ತನಕ, ಫಸ್ಟ್ ಶೋ ನೋಡೋ ತನಕಲ್ಲೂ ನಮ್ಗೆ ಆ ಕ್ಯೂರಿಯಾಸಿಟಿ ಹಂಗೆ ಕಂಟಿನ್ಯೂ ಆಗಿರೋದು. ಈ ರವಿ ಸರ್ ಅಂತ ಹೇಳಿದ್ರೆ ಸುಮಾರು ಜನರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅಂದರೆ ಹೆಂಗೆ ಶೂಟ್ ಮಾಡ್ತಾರೆ ಏನು ಇರ್ತಾ ಅನ್ನೋದಕ್ಕೆ. ನೀವು ಆಗಲೇ ಹೇಳ್ತಿದ್ರಿ ನಾವು ಆಗಲೇ ಎಲ್ಲ 100 above days ನೋಡ್ಬಿಟ್ಟಿದ್ದೀವಿ ಅಂತ. ಆದ್ರೆ ಯಾವ್ದಾದ್ರು ಒಂದ್ ಒಳ್ಳೆ ಸೀನು ಶೂಟ್ ಆಗ್ಬೇಕು ಅಂತ ಅನ್ಕೊಂಡು ಅದು ಸರಿಯಾಗಿ ಬರುತ್ತೆ, ಮತ್ತೆ ರೀಶೂಟ್ ಮಾಡಿದ ಆತರ ನೆನಪುಗಳು. ಆತರ ರವಿ ಸರ್ ತುಂಬಾ ಇದೆ, ಹೇಳ್ತಾ ಹೋದ್ರೆ ಡೈಲಿ. ಅಲ್ಲ ನಾವು ರವಿ ಸರ್ಗೆ ಇದಕ್ಕೆ ನನಗೆ ಗೊತ್ತಿರಂಗೆ ಕಂಠೀರವ ಸ್ಟುಡಿಯೋದಲ್ಲಿ ಆಲ್ಮೋಸ್ಟ್ 3 days ಅನ್ಸುತ್ತೆ ಒಂದು ಕಾಲೇಜ್ ಅಂತ ಒಂದು ಸಿನಿಮಾಗೆ ಟೈಟ್ಲ್ ಕಾರ್ಡ್ ಶೂಟ್ ಮಾಡಿದ್ವಿ. ಬರೀ ಟೈಟ್ಲ್ ಕಾರ್ಡ್ನ ಶೂಟ್ ಮಾಡಿದ್ವಿ. ರೈನು ಮಳೆ ಬಂದಿರುತ್ತೆ, ಅದರಲ್ಲಿ ನೀರು ಹರಿದು ಹೋಗ್ತಾ ಇರುತ್ತೆ, ನೀರು ಒಳಗಡೆ ಟೈಟ್ಲ್ ಕಾರ್ಡ್ ಪಾಸ್ ಆಗ್ತಾ ಇರುತ್ತೆ. ನಾನು ಇವಾಗ ಹೇಳ್ದಂಗೆ ಅವಾಗೇನು VFX ಇರಲಿಲ್ಲ, ಎಲ್ಲ ಲೈವ್ ಶೂಟಿಂಗ್ ನಡೀತು. 3 days ಆದಮೇಲೆ ಅದನ್ನು ಸ್ಕ್ರಾಪ್ ಮಾಡಾಕಿದ್ರು, ಬೇಡ ಅಂತ. ಆ ಥರ ತುಂಬ ಇನ್ಸಿಡೆಂಟ್ ಇದೆ. ಹೇಳಕ್ಕೆ ಹೋದರೆ ಅದು ದೊಡ್ಡ ಎಪಿಸೋಡೇ ಸಿಗುತ್ತೆ. ಸಾಂಗ್ನೇ ಕ್ಯಾನ್ಸಲ್ ಮಾಡಿಬಿಡಿದ್ದಾರೆ, ಯೂಸೇ ಮಾಡಿಲ್ಲ. ಸ್ಟಿಲ್ ಆ ಐಡಿಯಾ ಇನ್ನೂ ಯಾರೂ ಯೂಸು ಮಾಡಿಲ್ಲ, ನಾವು ಬೇರೆ ಯಾರಿಗೂ ಆ ಐಡಿಯಾ ಬಂದಿಲ್ಲ. ಬಟ್ ಆ ಐಡಿಯಾ ಬಂದಿದ್ದು ರವಿ ಸರ್ಗೆ, ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದು, ಎಕ್ಸ್ಟ್ರಾರ್ಡಿನರಿ ಶೂಟ್ ಮಾಡಿದ್ದು. ಬಟ್ ಸ್ಟಿಲ್ ಈಸ್ ನಾಟ್ ಹ್ಯಾಪಿ, ಸ್ಕ್ವಾಶ್ ಮಾಡೋಕ್ಕೆ. ಬೇರೆ ಮತ್ತೆ ಅವ್ರಿಗೆ ಬೇರೆ ಐಡಿಯಾ ಬರುತ್ತೆ ಟಪ್ಪಂತ, ಆ ಐಡಿಯಾನು ಮತ್ತೆ ತಿರುಗಿ ಶೂಟ್ ಮಾಡಬೇಕು ಅಂತ ಹೇಳಿ. ರೀಶೂಟು ತುಂಬ ಇದೆ ಬೆಂಗಳೂರಿಗೆ. ಆ್ಯಕ್ಚುಲಾಗೆ ಇವತ್ತೇನು ಜಿಮ್ಮಿ ಜೀಪು ಅದು ಇದು ಅಂತಾರಲ್ಲ, ಅವತ್ತಿಗೆ ಫಸ್ಟ್ ತಂದಿದ್ದವರು, ಅವತ್ತಿಗೆ 80 feet ಕ್ರೈನ್ನ ತಂದಿದ್ದವರು. ಸೊ ಅದನ್ನು ಒಂದು ಸಾಂಗ್ ಶೂಟ್ ಮಾಡಿದ್ವಿ ನಾವು ಕಾಲೇಜ್ ಸಿನಿಮಾಗೆ. ಅವರ ಬ್ರದರು ಹೀರೋ ಬಾಲಾಜಿ ಅವರು. ಆ ಸಾಂಗು ಕಾಲೇಜ್ ಸಿನಿಮಾದಲ್ಲಿ ಇಲ್ಲ, ಅಷ್ಟು ದೊಡ್ಡ ಸಾಂಗ್ ಶೂಟ್ ಆಗಿದ್ದದು. ನೀವು ಅದರದ್ದು ಒಂದೊಂದು ಶಾರ್ಟು ಇವತ್ತು ಅಂದ್ಕೊತೀರಾ ಈ ಶಾರ್ಟ್ ಹೆಂಗೆ ಬಿಟ್ಬಿಡ್ರು ರವಿ ಸರ್, ಅದು ನೋಡಿದವ್ರು ಎಕ್ಸೈಟ್ ಆಗೋದು, ನಮಗೆ ಎಕ್ಸೈಟ್ ಆಗೋದು. ಬಟ್ ಅವ್ರು ಎಕ್ಸೈಟ್ ಆಗಲ್ಲ, ಅದನ್ನ ಅವ್ರಿಗೆ ಗೊತ್ತಿದೆ ಅದು ಇಷ್ಟೇ ಇದ್ರದ್ದು. ಸೊ ಅವ್ರಿಗೆ ಅದು ವರ್ಕೌಟ್ ಆಗ್ತಾ ಇಲ್ಲ ಅಂದರೆ ಬಿಟ್ಬಿಡ್ತಾರೆ ಅವ್ರು ಹಂಗೆ. ಅಂದರೆ ಅವಾಗ ಎಲ್ಲಿಂದ ತರಬೇಕಿತ್ತು ಸರ್ ಅದೆಲ್ಲ? ಅದೆಲ್ಲ ಬೆಂಗಳೂರಿಗೆ ಅದು ಬಂದಿದ್ದೆ ಚೆನ್ನೈಗೆ ಫಸ್ಟು. ಚೆನ್ನೈಯಿಂದ ಚೆನ್ನೈಯಿಂದ ಅದು ಸ್ಪೆಷಲ್ಲಾಗಿ ಆ ಶೂಟ್ಗೆ ಅಂತ ನಾವು ತರಿಸಿದ್ರು, ರವಿ ಸರ್ ತರಿಸಿದ್ರು. ಸೊ ಅದನ್ನೆಲ್ಲ ಮಾಡಿನೂ ಕೊನೆಗೆ ಚೆನ್ನಾಗಿ ಚೆನ್ನಾಗಿಲ್ಲ ಅಂದ್ರೆ ಅದು ಎಂತ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡೋರು ಅವರು ಅವರು ಆನ್ ದ ಫೇಸ್ ಅದೇ ಅವ್ರು ಇವತ್ತು ಅಷ್ಟೇ ಅವರು ಚೆನ್ನಾಗಿರೋದು ಚೆನ್ನಾಗಿದೆ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅದನ್ನು ಅವ್ರು ಆ ಥರ ಸೊ ಹಂಗೆ ಹಂಗಾಗಿ ಹೌದೌದು ಅಲ್ಲಿ ಕಲ್ತಿದ್ದು ತುಂಬ ನನಗೆ ಯೂಸ್ ಆಯಿತು ಸೀತಾರಾಮ್ ಸರ್ ಅಂಡ್ ರಮೇಶ್ ಬಾಬು ಸರ್ ಹತ್ರ ಅಲ್ಲಿಂದ ನಾನು ಇಂಡಿಪೆಂಡೆಂಟ್ ಆದಮೇಲೆ ನಾನು ಎಲ್ಲೂ ಸ್ಟ್ರಗಲ್ ಮಾಡಿಲ್ಲ ನನಗೆ ಗೊತ್ತಿರೋಂಗೆ ನನಗೆ ಕಾಂಪ್ಲಿಕೇಟಾಗಿ ವರ್ಕ್ ಮಾಡೋದು ಅಂತ ಏನಿಲ್ಲ ಅದು ಬಿಟ್ಟರೆ ನನಗೆ ಕಂಫರ್ಟಬಲಾಗಿ ವರ್ಕ್ ಮಾಡಿದ್ದು ಅಂದರೆ ಶಶಾಂಕದವರ ವರ್ಕ್ ಮಾಡಿದ್ದೀನಿ ನಮ್ಮ ಸುದೀಪ್ ಸರ್ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ದು ನನಗೆ ತುಂಬ ದೊಡ್ಡ ಅನುಭವ